Hi friends, welcome to my channel. Friends, now ivat ellige hogta idivi anta helidre Bengalurinalli iruvanta Begurinalli baruvanta ondu temple ge visit maartta idivi. Adra bagge details nanu innu munde helta hogtene nimge. Hagene Bengaluru anuvantadu eshtu puratana vadadu hagene eshtu varshagala itihasa ide anuvantadannu kuda nanu nimge ee video dalli ತಿಳಿಸ್ತಾ ಹೋಗ್ತೇನೆ. ಸೊ ನೀವು ವಿಡಿಯೋನ ಎಲ್ಲಿಯೂ ಕೂಡ ಎಂಡ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಇವಾಗ ನಾವು ಹೊರಡ್ತಾ ಇದ್ದೇವೆ. ಪಾಪುಗೆ ಕೂಡ ತುಂಬ ಖುಷಿ, ಹೊರಗಡೆ ಹೋಗೋದಂದರೆ ಅವಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ನಾನು ಹೆಲ್ಮೆಟ್ ಆಗಿದೆ ಅಲ್ವಾ, ಫಸ್ಟ್ ಟೈಮ್ ಹೆಲ್ಮೆಟ್ ಹಾಕ್ತಾ ಇದ್ದೀನಿ ನಾನು, ಅಂದರೆ ಮೊದಲೆಲ್ಲ ಹಾಕ್ತಾ ಇದ್ದೆ. ಸೊ ಅವಳನ್ನು ಕರ್ಕೊಂಡು ಹೋಗಬೇಕಾದ್ರೆ ತುಂಬ ಏನು ದೂರ ನಾವೇನು ಹೋಗ್ತಾ ಇರಲಿಲ್ಲ, ಹಾಗಾಗಿ ಹೆಲ್ಮೆಟ್ ಹಾಕ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಹೆಲ್ಮೆಟ್ ಹಾಕ್ಕೊಳ್ತಾ ಇದ್ದೇನೆ. ಅವಳು ಹೆಲ್ಮೆಟಿಗೆ ಕೈ ಹಾಕ್ತಾ ಇದ್ಲು ಅವಳು. ಸೊ ಇವಾಗ ನಾನು ಇಲ್ಲಿ ಹೊರಡೋದು ಮಾತ್ರ ವೀಡಿಯೋ ಮಾಡಿದ್ದೀನಿ. ಅಲ್ಲಿಗೆ ರೀಚ್ ಆಗಿದ್ದೀವಿ ನಾವು ಇವಾಗ. ನೆಕ್ಸ್ಟ್ ನಿಮಗೆ ವೀಡಿಯೋ ಕಂಟಿನ್ಯೂ ಆಗೋದು ಅಲ್ಲಿ ರೀಚ್ ಆದ ನಂತರ. ಸೊ ಹಾಗಾಗಿ ಇವಾಗ ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಬೆಂಗಳೂರಿನ ಬೇಗೂರು ದೇವಸ್ಥಾನ, ಪಂಚಲಿಂಗ ನಾಗೇಶ್ವರ ದೇವಾಲಯ ಟೆಂಪಲ್, ಬೇಗೂರು ಬೆಂಗಳೂರಿನಲ್ಲಿ. ಅಂದರೆ ಎಲೆಕ್ಟ್ರಾನ್ ಸಿಟಿ, ನಿಮಗೆ ಮೇಯ್ನ್ ಪ್ಲೇಸ್ ಹೇಳಬೇಕು ಅಂದರೆ ಎಲೆಕ್ಟ್ರಾನ್ ಸಿಟಿ. ಎಲೆಕ್ಟ್ರಾನ್ ಸಿಟಿಗಿಂತ ಸ್ವಲ್ಪ ದೂರದಲ್ಲಿ ಈ ಒಂದು ದೇವಸ್ಥಾನ ಇದೆ, ಪಂಚಲಿಂಗ ನಾಗೇಶ್ವರ ದೇವಾಲಯ. ಹಾಗೆಯೇ ಬೆಂಗಳೂರು ಎಷ್ಟು ಪುರಾತನವಾದದ್ದು ಅಂತ ಹೇಳಿದರೆ ಈ ದೇವಸ್ಥಾನ ಇದೆ ಅಲ್ವಾ, ಇದು 1400 ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ. ಇದನ್ನು ಯಾರು ಕಟ್ಟಿಸಿದ್ದಾರೆ ಅಂತ ಕೇಳಿದರೆ ಗಂಗವಂಶದವ ರಾಜನಾದಂತಹ ಕುಲತುಂಗ ಮತ್ತು ಸಿಂಹನಂದಿ ಇದನ್ನು ಕಟ್ಟಿಸಿದ್ದಾರೆ ಅಂತೇಳಿ ಇಲ್ಲಿ ನಮಗೆ ಉಲ್ಲೇಖಗಳು ನಮಗೆ ಸಿಗುತ್ತೆ. ಹಾಗೇ ಇದನ್ನು ಚೋಳರು ಬೆಳೆಸಿದ್ದಾರೆ, ಅಂದರೆ ಗಂಗರು ಮತ್ತು ಚೋಳರು ಬೆಳೆಸಿರುವಂತಹ ಒಂದು ದೇವಸ್ಥಾನ ಇದು. ಹಾಗಾಗಿ 1400 ವರ್ಷಗಳ ಇತಿಹಾಸ, ಅಂದರೆ ಬೆಂಗಳೂರು ಅನ್ನುವಂಥ ಪದ ಇದೆ ಅಲ್ವಾ, ಅದು ಇತ್ತೀಚೆಗೆ ಬಂದಿರುವಂಥ ಪದ ಅಲ್ಲ. ಅದು 1400 ವರ್ಷಗಳ ಹಿಂದೆಯೇ ಬೆಂಗಳೂರು ಅನ್ನುವಂಥದ್ದು ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಬೆಂಗಳೂರು ಅನ್ನುವಂಥದ್ದು ದೊಡ್ಡ ಸಿಟಿಯಾಗಿ ಮಾರ್ಪಟ್ಟಿದೆ ಹೊರತು ಏನು ಇತ್ತೀಚೆಗೆ ಬಂದಂಥ ಪದ ಅಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇನು ನಾಗಲಿಂಗ ಮರನ ಏನಿದೆ ನೋಡಿ, ನಿಮಗೆ ಹೆಚ್ಚಿನ ದೇವಸ್ಥಾನಗಳಲ್ಲಿ ಇದು ಇರುತ್ತೆ. ಎಲ್ಲಿ ನಾಗ ದೇವಸ್ಥಾನ ಇರುತ್ತೋ ಅಲ್ಲಿ ಆ ಒಂದು ಮರ ಕೂಡ ಇರುತ್ತೆ. ಸೊ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳಗಡೆ ಏನು ವಿಡಿಯೋ ಮಾಡೋ ಹಾಗಿಲ್ಲ, ಒಳಗಡೆ ಎಲ್ಲ ಕಲ್ಲಿನಿಂದ ಕೆತ್ತಿರುವಂತಹ ದೇವಸ್ಥಾನ, ಅಂದರೆ ಕಲ್ಲಿನಲ್ಲಿಯೇ ಕಟ್ಟಲ್ಪಟ್ಟ ಒಂದು ದೇವಸ್ಥಾನ. ನೀವು ಅಂದ್ಕೊಳ್ಳಿ ಹಾಗಿದ್ರೆ ಒಳಗಡೆ ಹೇಗಿರ್ಬೋದು, ಒಳಗಡೆ ಏನು ಗಾಳಿ ಏನು ಹೋಗಲ್ಲ, ಅಂದರೆ ಒಳಗಡೆ ಫುಲ್ಲು ಶೆಕೆ ಆಗುತ್ತೆ. ಯಾಕಂದರೆ ಎಲ್ಲ ಕಲ್ಲಿನಿಂದನೇ ಕೆತ್ತನೆ ಮಾಡಿರುವಂಥದ್ದು, ಗಾಳಿ ಹೋಗೋದಕ್ಕೆ ಎಲ್ಲಿಯೂ ಕೂಡ ಜಾಗ ಕೂಡ ಇಲ್ಲ. ಇದೆಲ್ಲ ಇವಾಗ ಕಟ್ಟಿಸಿರೋದಷ್ಟೇ. ಆದರೆ ದೇವಸ್ಥಾನ ಅನ್ನುವಂಥದ್ದು ಅದೆಲ್ಲ ಗೋಪುರ ಕಟ್ಟಿಸಿರುವಂಥದ್ದು, ಅದೆಲ್ಲ ಗೋಪುರ ಇವಾಗ ಕಟ್ಟಿರುವಂಥದ್ದು. ಆದರೆ ನಿಮಗೆ ದೇವಸ್ಥಾನ ಇದೆಯಲ್ವಾ, ಅದರ ಒಳಗಡೆ ಹೋದಾಗ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ದೇವರುಗಳು ಕೂಡ ಇಲ್ಲಿದ್ದಾರೆ. ಪಂಚಲಿಂಗ ಅಂದರೆ 5 ಲಿಂಗಗಳು ನಾಗೇಶ್ವರ ದೇವಾಲಯ. ನೀವು ನೋಡಿ ಕಲ್ಲಿನಿಂದ ಕೆತ್ತಲ್ಪಟ್ಟಿರುವಂತಹ ಒಂದು ಏನು ನೋಡಿ ತಲಕಾಡು ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತು, ನಿಮಗೆ ಬೇಲೂರು, ಹಳೆಬೀಡು, ತಲಕಾರು, ತಲಕಾವೇರಿ, ಅದೇ ಥರ ಈ ತಲಕಾಡು ಇದೆ ಅಲ್ವಾ, ಎರಡನೇ ತಲಕಾಡು ಅಂತೇಳಿ ಇದನ್ನು ನಾವು ಕರಿಬೋದು. ಯಾಕಂದರೆ ನೋಡಿ ಕಲ್ಲಿನಿಂದ ಕೆತ್ತಿರುವಂತಹ ಒಂದು ದೇವಸ್ಥಾನ ಇದು. ಕಲ್ಲಿನಿಂದ ಯಾವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ ಅಂತೇಳಿ ನೀವಿಲ್ಲಿ ನೋಡ್ತಿರ್ಬೋದು. ಇದಕ್ಕೆ ಎರಡನೇ ತಲಕಾಡು ಅಂತ ಕೂಡ ಕರೀತಾರೆ. ನಿಮಗೆ ತಲಕಾಡು ಅನ್ನುವಂಥದ್ದು ಗೊತ್ತಿದೆ, ಬಟ್ ಇದು ಎರಡನೇ ತಲಕಾಡು. ಈ ಒಂದು ಬೇಗೂರಿನ ಪಂಚಲಿಂಗ ನಾಗೇಶ್ವರ ದೇವಾಲಯವನ್ನು ಎರಡನೇ ತಲಕಾಡು ಅಂತೇಳಿ ಕೂಡ ಕರೀತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ನೋಡಿ, ಹೇಗೆ ಕಟ್ಟಿದ್ದಾರೆ ನೋಡಿ ಟೆಂಪಲ್ ಯಾವ ಥರ ಇದೆ ನೋಡಿ. ಒಳಗಡೆ 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 ಚಿಕ್ಕ ಚಿಕ್ಕ ದೇವರುಗಳೆಲ್ಲ ಇದ್ದಾರೆ ಇಲ್ಲಿ, ಚಿಕ್ಕ ಚಿಕ್ಕ ಒಂದು ಟೆಂಪಲ್ಗಳ ಥರ ಕಟ್ಬಿಟ್ಟಿದ್ದಾರೆ ನೋಡಿ, ಯಾವ ರೀತಿಯಾಗಿದೆ ಅಂತೇಳಿ ನೀವು ನೋಡ್ತಿರ್ಬೋದು. ಅಷ್ಟು ಚೆನ್ನಾಗಿದೆ ಟೆಂಪಲ್. ಹಾಗೆಯೇ ತುಂಬ ವಿಸ್ತಾರವಾಗಿದೆ ಈ ಟೆಂಪಲು, ಯಾಕಂದರೆ ನಿಮಗೆ ಒಂದೇ ಕಡೆ ಇಲ್ಲ. ಸೊ ಹಿಂದ್ಗಡೆ ಹೋದರೆ ಅಲ್ಲಿಯೂ ಕೂಡ ದೇವರಿದ್ದಾರೆ. ಕಲ್ಲಿನಿಂದ ಕೆತ್ತನೆ ಮಾಡಿರುವಂಥ ಒಂದೊಂದು ಶಾಸನಗಳಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ಈಗ ನಾನು ನಿಮಗೆ ಇಲ್ಲಿ ಓದ್ತೇನೆ ನೋಡಿ. ಫಾಸ್ಟಾಗಿ ಓದೋಕ್ಕಾದರೆ ಓದ್ತೇನೆ, ಎಲ್ಲಾದರೂ ಎಂಡ್ ಆದರೆ ನೀವೇ ನೋಡಿ ಮತ್ತೆ ಓದಿ, ನೀವೇ ವಿಡಿಯೋವನ್ನು ಫಾಸ್ ಮಾಡಿ. ಒಂದು ಜಾನುವಾರು ದಾಳಿ ಹಾಗೂ ಒಂದು ಸಾವು. ಎಡಕ್ಕೆ ಕಾಣುವ ಶಾಸನವು ತೀವ್ರವಾಗಿ ಹಾನಿಗೊಳಗಾಗಿದೆ. ಮೇಲೆ ಕಾಣುವ ಬರಹ ಹಾಗೂ ಕೆಳಗಡೆ
ಎಡಭಾಗದಲ್ಲಿರುವ ಹಸುಗಳ ಕೆತ್ತನೆಯಿಂದ ಜಾನುವಾರು ದಾಳಿಯಲ್ಲಿ ವೀರನೊಬ್ಬನು ಮರಣ ಹೊಂದಿದನೆಂದು ವೀರಗಲ್ಲಿನ ದಾಖಲೆಗಳಿಂದ ತಿಳಿದುಬರುತ್ತದೆ. ಯೋಧನನ್ನು ಚುಚ್ಚಿರುವ ಕಾರಣಗಳನ್ನು ನೀವು ಗಮನಿಸಿದ್ದೀರಾ? ಮೇಲಿರುವ ಕೆತ್ತನೆಯು ವೀರನು ಸ್ವರ್ಗದಲ್ಲಿರುವುದನ್ನು ತೋರಿಸುತ್ತದೆ. ಮೇಲಿರುವ ಶಾಸನವು ನಾಗತರನ ಮಗಳಾದ ತೊಂಡಬ್ಬೆಯ ಸೇವೆಯಲ್ಲಿ ತೊಡಗಿದ್ದಾಗ ವ್ಯಕ್ತಿಯೊಬ್ಬನ ಸಾವನ್ನು ತೋರಿಸುತ್ತದೆ. ಬೇಗೂರಿನ ಇನ್ನೊಂದೆಡೆ ದೊರೆತ ಮತ್ತೊಂದು ಶಾಸನದಲ್ಲಿ ತೊಂಡಬ್ಬೆಯು ಸ್ವಯಂ ಪ್ರೇರಿತಳಾಗಿ ಅಮರಣಾಂತ ಉಪವಾಸವನ್ನು ಕೈಗೊಂಡಳೆಂದು ಹೇಳುತ್ತದೆ ಅಂತೇಳಿ ಏನಿದೆ. ಹಾಗೇನೇ ಇದು ಬೆಂಗಳೂರಿನ ಶಿಲಾಶಾಸನ ನೋಡಿ, ಇದು ಬೆಂಗಳೂರು ಶಾಸನ. ಸೊ ಈಗ ನೀವು ಹಲ್ಮಿಡಿ ಶಾಸನ ಇದೆಲ್ಲ ನಿಮಗೆ ಗೊತ್ತಲ್ವಾ, ಹಲ್ಮಿಡಿ ಶಾಸನ, ಆತಕೂರು ಶಾಸನ, ಹಾಗೆಯೇ ಬೆಂಗಳೂರು ಶಾಸನ ಅನ್ನುವಂಥದ್ದು ಕೂಡ ಇದೆ. ಬೆಂಗಳೂರು ಶಾಸನ ಅಂತ ಕೂಡ ಇದೆ. ಇಲ್ಲಿ ಮೇಲ್ಗಡೆ ಕಲ್ಲಿನಲ್ಲಿ ಬೆಂಗಳೂರು ಶಾಸನವನ್ನು ಬರೆದಿದ್ದಾರೆ. ಹಾಗೆಯೇ ಬೆಂಗಳೂರು ನೋಡಿ ಶಾಸನ ಯಾವ ರೀತಿಯಾಗಿದೆ ಅಂತೇಳಿ ನೀವಿಲ್ಲಿ ನೋಡ್ತಿರ್ಬೋದು ಬರೆದಿರೋದು. ಹಾಗೆಯೇ ಇಲ್ಲಿ ಕಲ್ಲಿನಿಂದ ಕೂಡ ಕೆತ್ತಿದ್ದಾರೆ, ಬಟ್ ಅದು ಇವಾಗ ಕಾಣಿಸ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಬಿಸಿಲಿರೋದ್ರಿಂದ ನಿಮಗೆ ಏನೋ ದೂರದಲ್ಲಿ ಏನೋ ಒಂಥರ ಕೆತ್ತನೆ ಮಾಡಿದಾಗೆ ಕಾಣಿಸ್ತಾ ಇದೆ ಅಲ್ವಾ. ಅದು ಸ್ವಲ್ಪ ಅಲ್ಲಿ ವೀಡಿಯೋ ಮಾಡಬೇಕಿತ್ತು ಹತ್ತಿರದಲ್ಲಿ, ಬಟ್ ಅದು ವೀಡಿಯೋ ಮಾಡಿಲ್ಲ, ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು, ಯಾಕಂದರೆ ನಾನು ಪಾಪುನ ಹಿಡ್ಕೊಂಡಿದ್ದೆ ಹಾಗಾಗಿ. ಸೊ ಈ ಥರ ನೋಡಿ ಕೆತ್ತನೆ ಮಾಡಿದೆ ನೋಡಿ, ಅಲ್ಲಿ ಅಲ್ಲಿತ್ತಲ್ವ ಆಗ ಒಂದು ನೋಡಿ ಇದೆ ಒಂದು ಜಾನುವಾರು ದಾಳಿ ಹಾಗೂ ಒಂದು ಸಾವು ಅಂತ ಇತ್ತು ನೋಡಿ ಅಲ್ಲಿ. ಅದು ಕಲ್ಲು ಕೂಡ ಏನಾಗಿದೆ ಅಂತ ಹೇಳಿದರೆ ಕೆತ್ತನೆ ಮಾಡಿರುವಂಥದ್ದು ಹೋಗಿದೆ, ಅಂದರೆ ಯುದ್ಧ ಹಾಗೂ ಒಂದು ದೇವಾಲಯ ಯುದ್ಧದ ಸಂದರ್ಭದಲ್ಲಿ ಅದು ತುಂಡಾಗಿ ಹೋಗಿದೆ ಕೆತ್ತನೆ ಮಾಡಿರುವಂಥದ್ದು. ಆದರೂ ಇಷ್ಟು ಉಳ್ಕೊಂಡಿದೆ ನೋಡಿ, ಇದಿಷ್ಟು ಉಳ್ಕೊಂಡಿದೆ. ಇದು ಎಷ್ಟು ಹಳೆಯದು ಅಂತೇಳಿ ನೀವು ನೋಡ್ತಾ ಇರ್ಬೋದು, ಎಷ್ಟು ಪುರಾತನವಾಗಿದೆ ಹಾಗಿದ್ರೆ ಅಂತೇಳಿ ನೋಡಿ ಯಾವ ಥರ ಕಲ್ಲಿನಿಂದ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ನೋಡೋದಕ್ಕೆ ಉಂಟಲ್ವ ಒಂಥರ ಹಬ್ಬ, ಯಾಕಂತೇಳಿದರೆ ಹಿಂದಿನ ದೇವಸ್ಥಾನಗಳೆಲ್ಲ ಸಿಗೋದು ತುಂಬಾ ಕಷ್ಟ, ಹಾಗೇನೆ ಅದನ್ನು ಇವಾಗ ನಾವು ನೋಡ್ತಾ ಇದ್ದೀವಲ್ವ. 1400 ವರ್ಷ ಅಂದರೆ ಎಷ್ಟು ಪುರಾತನ ನೋಡಿ, ನೋಡೋದಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಎಲೆಕ್ಟ್ರಾನ್ ಸಿಟಿ ಇದು ಮೇನ್ ಪ್ಲೇಸ್ ಬರುತ್ತೆ, ಎಲೆಕ್ಟ್ರಾನ್ ಸಿಟಿ ಅಲ್ಲಿಂದ ಒಂದು 10-15 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯ ಬೇಗೂರು ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಗೋಪುರಗಳೆಲ್ಲ ಇದೆ, ಒಂದು 2-3 ಏನೋ ಗೋಪುರ ಕೂಡ ಕಟ್ಟಿಸಿದ್ದಾರೆ ಇಲ್ಲಿ. ಸೊ ತುಂಬ ಜನ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ನಿಮಗೆ ವಿಷಯ ಹೇಳಬೇಕು, ಬೇಗೂರು ಫೋರ್ಟ್ ಕೂಡ ಇದೆ, ಅಂದರೆ ಕೋಟೆ, ಬೇಗೂರು ಕೋಟೆ ಕೂಡ ಇದೆ ಇಲ್ಲೇ ಹತ್ತಿರದಲ್ಲಿ, ಅಂದರೆ ಒಂದು 3 ಕಿಲೋಮೀಟ್ರದಲ್ಲಿ ಏನೋ ಇದೆ. ಬಟ್ ನಾವು ಅದಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ, ಮತ್ತು ಮಧ್ಯಾಹ್ನ ಕೂಡ ಆಗಿತ್ತು, ಮತ್ತು ಮಧ್ಯಾಹ್ನದ ಟೈಮಲ್ಲಿ ಹೋದರೆ ಕೆಲವೊಂದ್ಸಲ ಬಂದ್ ಮಾಡ್ತಾರೆ. ಸೊ ಟೆಂಪಲ್ ಕೂಡ ಅಷ್ಟೇ, ಮಧ್ಯಾಹ್ನದ ಹೊತ್ತಿಗೆ ಬಂದಾಗುತ್ತೆ. ಸೊ ನೀವು ಮಾರ್ನಿಂಗೇ ಬರಬೇಕಾಗುತ್ತೆ, ಮಧ್ಯಾಹ್ನ 12:30 ಆದಾಗ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಕೂಡ ಕೋಟೆ ಇದೆ, ಈಗ ನೀವು ನೋಡಿರ್ಬೋದು ಚಿತ್ರದುರ್ಗದ ಕೋಟೆ ಇದೆಲ್ಲ, ಅದೇ ಥರ ಈ ಬೇಗೂರಿನಲ್ಲೂ ಕೂಡ ಒಂದು ಕೋಟೆ ಇದೆ, ಒಂದು 4 ಕಿಲೋಮೀಟರ್ ದೂರದಲ್ಲೇನೋ ಇದೆ ಈ ಟೆಂಪಲ್ಗೆ. ಸೊ ಅಲ್ಲಿಗೆ ನಾವು ವಿಸಿಟ್ ಮಾಡಿದಾಗ ನಾನು ಆ ವಿಡಿಯೋ ಕೂಡ ಖಂಡಿತವಾಗ್ಲೂ ಮಾಡ್ತೇನೆ. ಸೊ ಇದು ನೋಡಿ ಹೊರಗಡೆ ಯಾವ ರೀತಿಯಾಗಿ ಇದೆ, ಈಚೆಯಿಂದನೂ ಬರ್ಬೋದು, ಯಾವ ಸೈಡಿಂದ ಕೂಡ ನಮಗೆ ಬರೋದಕ್ಕಾಗುತ್ತೆ. ಸೊ ಇಲ್ಲಿಂದ ಕೂಡ ಜನ ಬರ್ತಾ ಇದ್ದಾರೆ, ಯಾವ ರೂಟಿಂದ ಬೇಕಿದ್ರೂ ನಾವು ಬರ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ ಅಂತೇಳಿ. ಸೊ ಬೆಂಗಳೂರಿನಲ್ಲಿರುವರು ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಒಂದು ಸಲ, ಯಾಕಂದರೆ ತುಂಬ ಹತ್ತಿರದಲ್ಲಿರೋದ್ರಿಂದ ಏನು ತುಂಬ ದೂರ ಇಲ್ಲ. ಸೊ ಅಕ್ಕಪಕ್ಕ ಆಸುಪಾಸು ಎಲೆಕ್ಟ್ರಾನ್ ಸಿಟಿ ಈ ಥರ ಎಲ್ಲ ಇರುವವರೆಲ್ಲ ಸ್ವಲ್ಪ ವಿಸಿಟ್ ಮಾಡಿ ಟೆಂಪಲ್ಗೆ. ಅಲ್ಲಿಂದ ಒಂದು 15 ಕಿಲೋಮೀಟರ್ ಏನಾದರೂ ಆಗ್ಬೋದೇನಾ ಈ ಒಂದು ಟೆಂಪಲ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೇ ಇದರ ಬಗ್ಗೆ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಬೇಗೂರು ದೇವಸ್ಥಾನಕ್ಕೆ ಒಂದು ಸಲ ವಿಸಿಟ್ ಮಾಡಿ, ಶಾಸನಗಳನ್ನೆಲ್ಲ ನೀವು ನೋಡ್ಬೋದು, ಕಲ್ಲಿನಿಂದ ಕೆತ್ತಿರುವಂಥದ್ದು, ಹಾಗೆಯೇ ಬೆಂಗಳೂರು ಶಾಸನವನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಸೊ ಹಲ್ಮಿಡಿ ಶಾಸನ, ಆತಕೂರು ಶಾಸನ ಯಾವ ರೀತಿಯಾಗಿದೆ, ಹಾಗೆಯೇ ಬೆಂಗಳೂರು ಶಾಸನ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಹಾಗೆಯೇ ದೇವಸ್ಥಾನದ ಒಳಗಡೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಇಲ್ಲ, ಹೊರಗಡೆ ನಾವು ವಿಡಿಯೋಗಳನ್ನು ಮಾಡ್ಬೋದು. ಹಾಗೆಯೇ ಇಲ್ಲಿ ನಂದಿ ಕೂಡ ಇದೆ, ದೊಡ್ಡ ನಂದಿ ಇದು. ಸೊ ನಂಗೆ ಅದು ವಿಡಿಯೋ ಮಾಡೋದಕ್ಕೆ ನಾ ಮಾಡಿಲ್ಲ, ಅದು ನನಗೆ ಮರ್ತೇ ಹೋಗಿತ್ತು ನೋಡಿ. ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಜನ ಇದ್ದಾರೆ ನೋಡಿ, ಅಲ್ಲಿ ಮೇಲ್ಗಡೆ ಇದೆ ಈ ಸೈಡಲ್ಲಿದೆ ಅಲ್ವಾ ಅಲ್ಲಿ. ಸೊ ಹಾಗೇನೆ ಇಲ್ಲಿ ಅಂಗವಿಕಲ ಒಬ್ಬ ಹುಡುಗನನ್ನು ಕೂರಿಸಿದ್ರು. ಸೊ ಹಾಗಾಗಿ ಪಾಪು ಕೈಯಲ್ಲಿ ದುಡ್ಡನ್ನು ಕೊಟ್ಟುಬಿಟ್ವಿ ಅಂಗವಿಕಲ ಮಗುವಿಗೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಕೊಡಬೇಕು. ಸೊ ಹಾಗಾಗಿ ಕೊಟ್ಬಿಟ್ವಿ, ಒಂದು 50 ರೂಪೀಸ್ ಏನೋ ಕೊಟ್ವಿ ನಾವು. ನಮ್ಮಲ್ಲಿ
ಒಂದು ರೂಪಾಯಿ ಇದ್ದರೂ ಪರವಾಗಿಲ್ಲ, ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತೀವಲ್ವಾ, ಅದೇ ಥರ ಹನಿ ಹನಿ ಕೂಡಿದರೆ ಹಳ್ಳ, ಅದೇ ಥರ ಆ ಥರನೇ ಒಟ್ಟು ಮಾಡಿ ಒಟ್ಟು ಮಾಡಿ ಈ ಒಂದು ಹುಡುಗನಿಗೆ ಚಿಕಿತ್ಸೆ ಕೊಡ್ಬೋದೇನು ಅಂತೇಳಿ ನಮ್ಮ ಹತ್ರ ಇರೋದನ್ನು ನಾವು ಕೊಟ್ಬಿಟ್ವಿ. 50 ರೂಪಾಯಿ ಏನಾಯ್ತು ಅಷ್ಟೇ, ಯಾಕಂದರೆ ಇವಾಗ ನಮ್ಮ ಕೈಯಲ್ಲಿ ದುಡ್ಡಿರಲ್ಲ, ಇವಾಗ ಏನೂ ಇದ್ದರೂ ಕೂಡ ಫೋನ್ಪೇ ಗೂಗಲ್ ಪೇ ಎಲ್ಲಿ ನೋಡಿದರೂ ಅದೇ ಇರೋದಲ್ವ, ಸೊ ಹಾಗಾಗಿ 50 ರೂಪಾಯಿ ಕೊಟ್ವಿ. ಆಮೇಲೆ ಇಲ್ಲಿ ಹಸು ಇತ್ತು, ಹಸುವಿನ ಹತ್ರ ಹೋಗಬೇಕು ಅವಳ ಹತ್ರ ಕೊಡಬೇಕು ಅಂತ ಅಂದಾಗ ಮತ್ತೆ ನಮಗೆ ಫ್ಲ್ಯಾಶ್ ಆಯಿತು, ಏನಂದರೆ ಮೂಕ ಪ್ರಾಣಿಗಳ ಜೊತೆ ಮಕ್ಕಳನ್ನು ನಾವು ಹತ್ತಿರ ಮುಟ್ಟಬಾರ್ದು, ಯಾಕಂದರೆ ಮಗುವಿಗೆ ಬಾಯಿ ಬರೋ ತನಕ ನಾವು ಹಸುವನ್ನು ಮುಟ್ಟಿಸ್ಬಾರ್ದು. ಹಸು ಅಂತಲ್ಲ, ಯಾವುದೇ ಮೂಕ ಪ್ರಾಣಿಗಳಾಗಿರ್ಬೋದು, ಸೊ ಹಸುವನ್ನು ಮುಟ್ಟುವಂತಿಲ್ಲ. ಸೊ ಮತ್ತೆ ನಮಗೆ ಫ್ಲ್ಯಾಶ್ ಆಯಿತು, ಇಲ್ಲಾಂದರೆ ಅವಳು ಹಸುನ ಮುಟ್ಟೇ ಬಿಡ್ತಾ ಇದ್ಲು, ಮತ್ತೆ ನಮಗೆ ಗೊತ್ತಾಗಿ ಮತ್ತೆ ನಾವು ಹಿಂದೆ ಬಂದ್ವಿ. ಸೊ ಮೂಕ ಪ್ರಾಣಿಗಳನ್ನು ಮುಟ್ಟಬಾರ್ದು, ನಾಯಿ ಇರ್ಬೋದು ಬೆಕ್ಕಿರ್ಬೋದು ಯಾವುದೇ ಪ್ರಾಣಿ ಇರಲಿ ಮಗುವನ್ನು ಮಾತ್ರ ಮುಟ್ಟಿಸೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಒಂದು ಬೇಗೂರು ದೇವಸ್ಥಾನ, ಅತ್ಯಂತ ಪುರಾತನವಾದಂತಹ ಬೆಂಗಳೂರಿನ ಅತ್ಯಂತ ಪುರಾತನವಾದಂತಹ ಒಂದು ದೇವಸ್ಥಾನ. ಬೆಂಗಳೂರು ಅನ್ನುವಂಥದ್ದು ಜಸ್ಟ್ ಸಿಟಿ ಅಲ್ಲ, ಸೊ ಅಲ್ಲಿಯೂ ಕೂಡ ಒಂದು ಇತಿಹಾಸ ಇದೆ, ಶಾಸನ ಇದೆ. ಸೊ ನೀವು ಕೂಡ ಒಂದು ಸಲ ಈ ಟೆಂಪಲ್ಗೆ ವಿಸಿಟ್ ಮಾಡಿ, ಈ ವಿಡಿಯೋ ಯೂಸ್ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ.